ಇನ್ನು ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್ ಇದೆ. ಬೆಂಗಳೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪೊಲೀಸ್ ಭದ್ರತೆಯ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಅಲರ್ಟ್ ಇದೆ, ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ, ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇದೆಲ್ಲವನ್ನ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆ, ಬೆಂಗಳೂರು ನಗರ, ಶಿವಮೊಗ್ಗ ಈ ಕಡೆ ಮತ್ತೆ ಬೆಳಗಾವಿ ಜಿಲ್ಲೆ ಇಲ್ಲಿ ಸ್ವಲ್ಪ ಹೆಚ್ಚಾಗಿ ಅದು ಸೀಜರ್ ಎಲ್ಲ ಆಗಿದೆ. ಮತ್ತು ಅದರ ಜೊತೆಗೆ ಅದು ನೋಡ್ರಿ, ಸುಮ್ಮನೆ ಬಿಡಬಾರ್ದು ಇವರೇ, ಸುಮ್ಮನೆ ನಡುವೆ ನೀವು ಬಿಡಬಾರ್ದು, ಗೊತ್ತಾಯ್ತಾ? ಅಲ್ಲ ರೀ, ಇದು ನಡುವೆ ಎಲ್ಲ ಒಂದ್ಸರ್ತಿ ಬರಬೇಕು, ಸುಮ್ಮನೆ ಎಲ್ಲ ಫ್ಲೋಕೆ ಎಲ್ಲ ಇದು ಮಾಡ್ತೀರಾ? ಅದು ಬೇರೆ ಯಾರಿದ್ದಾರೆ ನೀವು ಸ್ವಲ್ಪ ಇದು ಈಗ ಬೇಡ, ಯಾಕಂದ್ರೆ ಸುಮ್ಮನೆ ಮತ್ತೆ ಬೇರೆ ಡಿಸ್ಟರ್ಬ್ ಆಗ್ತಾರೆ. ಓಕೆ, ಮತ್ತೆ ಇದು ರೀಟೇಕ್ ಆಯ್ತು. ಎರಡ್ ಸಾವಿರ 2023ನೇ ಇಸ್ವಿದ್ದು ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಲುವಾಗಿ ಮಾನ್ಯ ಎಲೆಕ್ಷನ್ ಕಮಿಷನ್ದು ನಿರ್ದೇಶ ಮೇರೆಗೆ ಎಂಸಿಸಿಗಿಂತ ಮುಂಚೆ ಪೊಲೀಸ್ ಇಲಾಖೆ 52 ಕೋಟಿ ಇದು ಸೀಜರ್ ಮಾಡಿದ್ದಾರೆ. ಆ ಕಾಲಕ್ಕೆ ಎಲ್ಲ ಕಡೆ ಇಂಟರ್ ಡಿಸ್ಟ್ರಿಕ್ಟ್ ಮತ್ತು ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಏನಿದೆ ಅದು ನಾವು ಆರಂಭಿಸಿದ್ದೀವಿ. ಮತ್ತು ಎಂಸಿಸಿ ಆಗಿದ ನಂತರ 29 ಮಾರ್ಚ್ ನಂತರ ಎಲ್ಲ ಕಡೆ ಎಲೆಕ್ಷನ್ ಕಮಿಷನ್ ನಿರ್ದೇಶ ಪ್ರಕಾರ ಅಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು ಸರ್ವಿಲಾನ್ಸ್ ಸ್ಕ್ವಾಡ್ ಸ್ಟ್ಯಾಟಿಕ್ ಸರ್ವಿಲಾನ್ಸ್ ಟೀಮ್ ಎಲ್ಲ ಇದ್ದು ಅಲ್ಲಿ ತಮ್ಮ ಕೆಲಸ ಆರಂಭಿಸಿದ್ದಾರೆ. ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು 2896 FIR ಆಗಿದೆ. ಮತ್ತು ಸೀಜರ್ಗೆ ಸಂಬಂಧಪಟ್ಟಲ್ಲಿ 230 ಕೋಟಿ ಸೀಜರ್ ಇದೆ. ಅದು ಪೊಲೀಸ್ ಸ್ಟೇಷನ್ನಲ್ಲಿ ಇರುವಂಥ FIR ಪ್ರಕಾರ ಅದು ಸೀಜರ್ ಆಗಿದೆ. ಅದು ಲಾಸ್ಟ್ ಎಲೆಕ್ಷನ್ 2018 ಎಲೆಕ್ಷನ್ನಲ್ಲಿ 69 ಕೋಟಿ ಸೀಜರ್ ಆಗಿತ್ತು. ಸೊ ಆ ಪ್ರಕಾರ ಇದು 3 ಪಟ್ಟಕ್ಕಿಂತ ಜಾಸ್ತಿ ಸೀಜರ್ ಈ ವರ್ಷ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಗಿದೆ. ಮತ್ತು ಇದರ ಜೊತೆಗೆ ಈ ವರ್ಷ ನಾವು ಬಹಳಷ್ಟು ಸಿಬ್ಬಂದಿದು ನಾವು ನಿಯೋಜನೆ ನಾವು ಮಾಡಿದ್ವಿ. ಇದು 1.56 ಲ್ಯಾಕ್ಸ್ ಅದು ಏನಿದೆ CAPF 650 CAPF ಮತ್ತು SAP ಮುಖ್ಯ ಸ್ಟೇಟ್ ಆರ್ಮ್ ಪೊಲೀಸ್ ಏನಿದೆ ಬೇರೆ ಬೇರೆ ರಾಜ್ಯದ ಇಲ್ಲಿ ಮಣಿಪುರಿಂದ ಬಂದಿದ್ದಾರೆ, ಮೇಘಾಲಯದಿಂದ ಬಂದಿದ್ದಾರೆ, ಮಿಜೋರಾಮಿಂದ ಬಂದಿದ್ದಾರೆ, ಅಸ್ಸಾಮಿಂದ ಬಂದಿದ್ದಾರೆ, ರಾಜಸ್ಥಾನಿಂದ ಬಂದಿದ್ದಾರೆ, ಹರಿಯಾಣದಿಂದ ಬಂದಿದ್ದಾರೆ, ಹಿಮಾಚಲಿಂದ. ಸೊ ಎಲ್ಲ ದೇಶದ್ದು ಎಲ್ಲ ಕಡೆಯಿಂದ ಅದು ಆಮ್ ಪೊಲೀಸ್ ಯಾವತ್ತಿ ನಮ್ಮ KSRPಲಿದೆ, KSRPದು ಕೌಂಟರ್ ಪಾರ್ಟ್ ಅವರು 186 ಕಂಪ್ನಿಗಳು ಅವರು ಬಂದಿದ್ದಾರೆ. ಮತ್ತು CRPFದು 101 ಕಂಪ್ನಿ, BSFದು 108 ಕಂಪ್ನಿ, ಆನಂತರ CISFದು 75 ಕಂಪ್ನಿ, ITBPದು 70 ಕಂಪ್ನಿ, ಸೊ ಅದೇ ರೀತಿ RPFದು ಕಂಪ್ನಿ, SSBದು 75 ಕಂಪ್ನಿ. ಸೊ ಇಷ್ಟು ಟೋಟಲ್ ಅದು ನಮ್ಮ ಪ್ರಕಾರ 464 ಪ್ಯಾರಾಮಿಲಿಟ್ರಿ ಫೋರ್ಸ್, 186 ಸ್ಟೇಟ್ ಆರ್ಮ್ ಪೊಲೀಸ್ ಇದು ಬಂದಿದೆ. ಆನಂತರ 27,990 ಹೋಮ್ಗಾರ್ಡ್ಸ್ ನಿಯೋಜನೆ ಈಗ ಆಗಿದೆ. ಆನಂತರ 304 DSPs ಇದ್ದಾರೆ. ಅದೇ ರೀತಿ 991 ಇನ್ಸ್ಪೆಕ್ಟರ್ಸ್ ಇದ್ದಾರೆ. 2,610 ಅದು PSIಗಳು ಇದ್ದಾರೆ. ಅದೇ ರೀತಿ ಸುಮಾರು 46,000 HCPCಗಳು ಇದ್ದಾರೆ. ಎಲ್ಲ ಸೇರಿ 84,000ಕ್ಕಿಂತ ಜಾಸ್ತಿ ಸಿಬ್ಬಂದಿ ಇದು ನಾಳೆ ಪೋಲಿಂಗ್ ಪರ್ಪಸ್ ಸಲುವಾಗಿ ನಿಯೋಜನೆ ಆಗುತ್ತೆ. ಮತ್ತೆ ಟೋಟಲ್ ನಂಬರ್ ಆಫ್ ಕ್ರಿಟಿಕಲ್ ಬೂತ್ಸ್ ಇದೆ, ಅದು 11,617 ಕ್ರಿಟಿಕಲ್ ಬೂತ್ಸ್ ಇವೆ. ಆನಂತರ ಸೆಕ್ಟರ್ ಮೊಬೈಲ್ಸ್ ಪೊಲೀಸ್ದು ಅದು 2,930 ಅದು ಸೆಕ್ಟರ್ ಮೊಬೈಲ್ಸ್ ಇವೆ. ಮತ್ತು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ನಾವು KSRP ಕೊಟ್ಟಿದ್ದೀವಿ. ಸೊ ಈ ರೀತಿ ನಾವು ಮತ್ತೆ 185 ಅದು ಬಾರ್ಡರ್ ಚೆಕ್ ಪೋಸ್ಟ್ ಇದೆ. ಆ ಬಾರ್ಡರ್ ಚೆಕ್ ಪೋಸ್ಟ್ ನಮ್ಮ ರಾಜ್ಯದವರು ಮತ್ತೆ ಈಗ ಅದು ನಮ್ಮ ನೇಬರಿಂಗ್ ಸ್ಟೇಟ್ ಏನಿದೆ ಬೆಳಗಾಂ ಜಿಲ್ಲೆಯಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಜೊತೆಗೆ, ಬಿಜಾಪುರ್ ಜಿಲ್ಲೆಯಲ್ಲಿ ಗೋವಾ ಜೊತೆಗೆ, ಆನಂತರ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇದು ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯ ಜೊತೆಗೆ, ರಾಯಚೂರಿನಲ್ಲಿ ತೆಲಂಗಾಣ ಮತ್ತು ಆಂಧ್ರ ಜೊತೆಗೆ. ಸೊ ಈ ರೀತಿ ನಾವೀಗ ಬಹಳ ಕಡೆ ಜಾಯಿಂಟ್ ಚೆಕ್ ಪೋಸ್ಟ್ ಏನಿದೆ ಇವತ್ತು ಮತ್ತು ನಾಳೆ ಅದು ನಾವು ಹಾಕಿದ್ದೀವಿ. ಅಲ್ಲಿ ಯಾರ್ಯಾರು ಹೊರಗಡೆಯಿಂದ ಬರ್ತಾರೆ, ಅವರಿಗೆ ಯಾರು ಅಕ್ರಮಬದ್ಧ ಅನ್ಸಲ್ವಾಗಿ ಅವ್ರು ಬರ್ತಾರೆ ಅದು ತಡೆಗಟ್ಟಲಿಕ್ಕೆ ಯಾವ್ಯಾವ ಕ್ರಮ ತೊಗೊಳ್ಬೇಕು ಅದು ಬೇರೆ ಇಲಾಖೆ ಜೊತೆಗೆ ಸೇರಿ ಎಲೆಕ್ಷನ್ ಕಮಿಷನ್ ನಿರ್ದೇಶ ಮೇರೆಗೆ ಅದು ಕೂಡ ನಾವು ಮಾಡ್ತೀವಿ. ಮತ್ತು ಯಾವುದು ವಯಲೆನ್ಸ್ ಯಾವುದು ಅಹಿತಕರ ಘಟನೆ ಆಗಬಾರ್ದು ಅದಕ್ಕಾಗಿ ನಿನ್ನೆ ಬೆಳಿಗ್ಗೆಯಿಂದ ನಮ್ಮ ಆಫೀಸರ್ಸ್ ಎಲ್ಲ ಕಡೆ ಅವರು ವಿಜುವಲ್ ಆಗಿ ಮೊಬೈಲ್ ಇದ್ದಾರೆ. ಎಲ್ಲ ರೇಂಜ್ IGಗಳು, ಕಮಿಷನರ್ಗಳು, ಆನಂತರ SPಗಳು,
ಎಲ್ಲರೂ ಅದು ನಿನ್ನೆ ಮತ್ತೆ ಎಎಸ್ಪಿ ಆಗಲಿ ಡಿಎಸ್ಪಿ ಆಗಲಿ ಎಲ್ಲರೂ ನಿನ್ನೆ ನೈಟ್ ರೌಂಡ್ಸ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆವರೆಗೆ ಮತ್ತೆ ಇವತ್ತು ರಾತ್ರಿ ಕೂಡ ನಾವು ಎಲ್ಲರೂ ನೈಟ್ ರೌಂಡ್ಸ್ ನಾವು ಮೇಲೆ ನಾವು ಇರ್ತೀವಿ ಮತ್ತೆ ಯಾವ ಕಡೆ ಯಾವ ರೀತಿ ಅಹಿತಕರ ಘಟನೆ ಆಗಬಾರ್ದು ಇವತ್ತು ರಾತ್ರಿ ಆಗಲಿ ಅಥವಾ ನಾಳೆ ಮತದಾನ ಕಾಲಕ್ಕೆ ಆಗಲಿ ಅದರ ಸಲುವಾಗಿ ನಾವು ಬಹಳ ಮುನ್ನೆಚ್ಚರಿಕೆ ನಾವು ಎಲ್ಲ ಎಚ್ಚರಿಕೆಯಿಂದ ನಾವು ನೋಡ್ಕೊಳ್ತೀವಿ ಇಲ್ಲಿ ನಾವು ಪ್ರಯಾರಿಟಿ ಬೇಸಿಸ್ ಮೇಲೆ ಇಲ್ಲಿ ಅತಿ ಸೂಕ್ಷ್ಮ ಘಟಕಗಳು ಇವೆ ಅಲ್ಲಿ ಹಾಫ್ ಸೆಕ್ಷನ್ ಅದು ಸಿ ಎ ಪಿ ಎಫ್ ನಾವು ಕೊಟ್ಟಿದ್ದೀವಿ ಅದು ಆ ನಂತರ ಸೆಕೆಂಡ್ ಫೇಸ್ ನಲ್ಲಿ ಇದಕ್ಕೆ ಅಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಜೊತೆಗೆ ಮತ್ತೆ ಎಚ್ ಸಿ ಅಥವಾ ಪಿ ಸಿ ನಿಯೋಜನೆ ಆಗಿದೆ ಥರ್ಡ್ ಫೇಸ್ ಇದಕ್ಕೆ ಅಲ್ಲಿ ವೇವ್ ಕಾಸ್ಟಿಂಗ್ ಇದೆ ವೇವ್ ಕಾಸ್ಟಿಂಗ್ ಜೊತೆಗೆ ಎಚ್ ಸಿ ಅಥವಾ ಪಿ ಸಿ ನಿಯೋಜನೆ ಅದು ಆಗಿದೆ ಸೊ ನಾವು ಎಲ್ಲ ಅತಿ ಸೂಕ್ಷ್ಮ ಮತಗಳು ಏನಿದೆ ಅದು ಎಲ್ಲ ಮತಗಟ್ಟೆ ಅದು ಎಲ್ಲ ನಾವು ಕವರ್ ನಾವು ಮಾಡಿದ್ದೀವಿ ಅದೇ 185 ಈಗ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ಆಗಿದೆ ಅದು ನಮ್ಮ ರಾಜ್ಯದವರು ಇದ್ದಾರೆ ಮತ್ತೆ ಕೆಲವು ಕಡೆ ಬೇರೆ ರಾಜ್ಯದವ್ರ ಜೊತೆಗೆ ಜಾಯಿಂಟ್ ಚೆಕ್ ಪೋಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಕೆಲವು ಕಡೆ ಬೇರೆ ಬೇರೆ ರಾಜ್ಯದವರು ಅವರದ್ದು ಚೆಕ್ ಪೋಸ್ಟ್ ಆ ಕಡೆ ಇದೆ ಅವರು ಕೂಡ ಚೆಕ್ ಮಾಡ್ತಾ ಇದ್ದಾರೆ ನಾವು ಅಷ್ಟಕ್ಕೆ ಯಾರು ಆಥರೈಸ್ಡ್ ಜನ ಇದ್ದಾರೆ ಅವ್ರದ್ದು ಊರಿದೆ ಕರ್ನಾಟಕದಲ್ಲಿ ಅವರು ವೋಟರ್ ಇದ್ದಾರೆ ಕರ್ನಾಟಕದವರು ಅವರು ಬರ್ತಿದ್ರೆ ಮತ್ತೆ ಅವ್ರಿಗೆ ಯಾವುದು ಅಡೆತಡೆ ಇಲ್ಲ ಮತ್ತೆ ಬೇರೆ ರಾಜ್ಯದವರು ಇದ್ದಾರೆ ಅವರು ವಿನಾ ವಿದೌಟ್ ವ್ಯಾಲಿಡ್ ರೀಸನ್ ಅವರು ಈ ಕಡೆ ಬರ್ತಿದ್ರೆ ಮತ್ತೆ ಅವ್ರಿಗೆ ನಾವು ವಾಪಸ್ ಕಳಿಸ್ತೀವಿ ಆ ರೀತಿ ನಿರ್ದೇಶ ನಾವು ಎಲ್ಲ ಕಡೆ ನಾವು ಕೊಟ್ಟಿದ್ದೀವಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇದು ಜಾಸ್ತಿ ಈ ರೀತಿ ನಾವು ಹೇಳಿದ್ದೀವಿ ಯಾಕೆಂದರೆ ಬಿಜಾಪುರ್ ಬಾಗಲಕೋಟ್ ಕಲಬುರಗಿ ಬೀದರ್ ಬೆಲ್ಗಾಮ್ ಈ ಕಡೆಯಿಂದ ಬಹಳಷ್ಟು ಜನ ವರ್ಕರ್ಸ್ ಕೆಲಸ ಮಾಡಲಿಕ್ಕೆ ಅವರು ಹೋಗ್ತಾರೆ ಅವ್ರು ಗೋವಾ ರಾಜ್ಯಕ್ಕೆ ಹೋಗ್ತಾರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಆದರೆ ಅವ್ರ ಜೊತೆಗೆ ಬೇರೆನವರು ಕೂಡ ಬಂದು ಅಕ್ರಮ ಮತದಾನ ನಡೆಸಬಾರ್ದು ಆ ನಿಟ್ಟಿನಲ್ಲಿ ನಾವು ಎಲ್ಲರಿಗೆ ನಾವೆಲ್ಲ ರೇಂಜ್ ಐ ಜಿಸ್ಗೆ ಮತ್ತು ಎಲ್ಲ ಎಸ್ ಪಿಜ್ಗೆ ಮತ್ತು ಕಮಿಷನರ್ಸ್ಗೆ ಯಾಕಂದರೆ ಬೆಲ್ಗಾಮ್ ಸಿಟಿ ಅವ್ರ ಅದು ಮಹಾರಾಷ್ಟ್ರ ಬಾರ್ಡರ್ ಸೇರಿದೆ ಸೊ ಎಲ್ಲರಿಗೆ ಬೆಳಗಾವಿ ಜಿಲ್ಲೆಗೆ ವಿಶೇಷವಾಗಿ ಅಲ್ಲಿ ನಾವು ಹೇಳಿದ್ದೀವಿ ಮತ್ತು ವಿಜಯಪುರ ಜಿಲ್ಲೆಗೆ ನಾವು ಹೇಳಿದ್ದೀವಿ ಕಲಬುರಗಿಗೆ ಹೇಳಿದ್ದೀವಿ ಬೀದರ್ಗೆ ಹೇಳಿದ್ದೀವಿ ಮತ್ತು ಈ ಕಡೆ ಕೂಡ ಈಗ ಆನೇಕಲ್ ಕಡೆ ಇದೆ ಡೆಂಕ್ನಿ ಕೋಟೆ ಅಥವಾ ಈ ಕಡೆ ಇದೆ ನಮ್ಮ ಬ್ಯಾಂಗ್ಳೂರು ಗ್ರಾಮಾಂತರ ಆಗಲಿ ಕೋಲಾರ ಆಗಲಿ ತುಮಕೂರು ಆಗಲಿ ಎಲ್ಲ ಜಿಲ್ಲಾ ಎಸ್ ಪಿ ಮತ್ತು ಎಲ್ಲ ರೇಂಜ್ ಐ ಜಿಸ್ಗೆ ನಾವು ನಿರ್ದೇಶನ ನಾವು ಕೊಟ್ಟಿದ್ದೀವಿ ಇವತ್ತು ಇಡೀ ದಿವಸ ಮತ್ತು ಇವತ್ತು ರಾತ್ರಿ ಮತ್ತು ನಾಳೆ ನಾವು ಎಲ್ಲ ಅದು ಅಲ್ಲಿ ನಮ್ಮ ಹದ್ದಿನ ಕಣ್ಣು ನಮ್ಮದು ಇರ್ತದೆ ಅಲ್ಲಿ ಅಲ್ಲ ನೋಡಿ ರಾತ್ರಿ ನಾನು ಕೂಡ ಇದ್ದೆ ರೌಂಡ್ಸ್ ಮೇಲೆ ಮತ್ತೆ ನಮ್ಮ ಅಧಿಕಾರಿಗಳು ಕೂಡ ಇದ್ರು ಆ ರೀತಿ ಬಹಳಷ್ಟು ಆಕ್ಟಿವಿಟಿ ನಿನ್ನೆ ಕಂಡು ಬಂದಿಲ್ಲ ಒಂದು ಕಡೆ ಕಲಬುರಗಿಯಲ್ಲಿ ಯಾರು ಅವರಿಗೆ ಚೇಂಜ್ ಮಾಡಿ ಒಂದು ಕಡೆ ಇನ್ಫಾರ್ಮೇಶನ್ ಬಂತು ಆದರೆ ಅಲ್ಲಿ ಕೂಡ ಗಾಡೀಲಿ ದುಡ್ಡು ಏನು ಸಿಕ್ಕಿಲ್ಲ ಆದರೂ ಕೂಡ ನಾವು ನಮಗೆ ಕೂಡ ಗೊತ್ತಿದೆ ಈ ಲಾಸ್ಟ್ ಮೊಮೆಂಟ್ ಇದೆ ಆ ರೀತಿ ಆಗೋದು ಬಹಳಷ್ಟು ಚಾನ್ಸಸ್ ಇರುತ್ತೆ ಸೊ ನಾವೆಲ್ಲ ಸೆಕ್ಟರ್ ಮೊಬೈಲ್ಸ್ ಏನಿದೆ ಆಯಾ ಸೆಕ್ಟರ್ ಮೊಬೈಲ್ಸ್ಗೆ ಮತ್ತು ಯಾರ್ಯಾರು ಕಾನ್ಸ್ಟಿಟ್ಯೂನ್ಸಿ ಇನ್ಚಾರ್ಜ್ ಡಿ ಎಸ್ ಪಿಸ್ ಇದ್ದಾರೆ ಮತ್ತೆ ಡೆಫಿನೆಟ್ಲಿ ಎಸ್ ಪಿ ಇದ್ದೇ ಇರ್ತಾರೆ ಸೊ ನಾವು ಇವತ್ತು ಕೂಡ ಏನಿದೆ ಅದು ಬಹಳ ಜಾಗರೂಕತೆಯಿಂದ ನಾವು ಇರ್ತೀವಿ ಮತ್ತು ಯಾವುದು ನಮಗೆ ಜೆನ್ಯೂನ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇದ್ದರೆ ನಾವು ಯಾವುದು ಜೆನ್ಯೂನ್ ಇಲ್ಲ ಜೆನ್ಯೂನ್ನೆಸ್ ನಾವು ಹೋದ್ರೇ ಗೊತ್ತಾಗುತ್ತೆ ಯಾವುದು ಇನ್ಫಾರ್ಮೇಶನ್ ಇದ್ದರೆ ಅಲ್ಲಿ ಪೊಲೀಸ್ ಇಲಾಖೆ ಆಗಲಿ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಆಗಲಿ ಎಸ್ ಎಸ್ ಟಿ ಆಗಲಿ ಅದು ತಕ್ಷಣ ನಾವು ಅಲ್ಲಿ ಹೋಗಿ ನಾವು ಅಟೆಂಡ್ ನಾವು ಮಾಡ್ತಾಯಿದ್ವಿ ಕಳೆದ 3-4 ದಿವಸದಲ್ಲಿ ಕೆಲವು ಕಡೆ ಎಲೆಕ್ಷನ್ ರಿಲೇಟೆಡ್ ಅದು ಸೀಜರ್ಸ್ ಆಗಿದೆ ಅದು ಬಂಗಾರಪೇಟ್ಲಿಂದು ಸೀಜರ್ 4 ಕೋಟಿ 4 ಲಕ್ಷ ಅದು ಆಗಿತ್ತು ಮತ್ತು ಮದ್ದೂರಿನಲ್ಲಿ 2 ಕೋಟಿ 4 ಲಕ್ಷ ಅದು ಸೀಜರ್ ಆಯಿತು ಎಲೆಕ್ಷನ್ ರಿಲೇಟೆಡ್ ಮತ್ತು ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಸಿಟಿದು ಜಂಟಿ ಕಾರ್ಯಾಚರಣೆಯಲ್ಲಿ 50 ಲಕ್ಷ ಅದು ಸೀಜರಲ್ಲಿ ಮೊನ್ನೆ ಮಧ್ಯಾಹ್ನ ಅಲ್ಲಿ ಮೈಸೂರು ಬಾರ್ಡರ್ನಲ್ಲಿ ಅಲ್ಲಿ ಆಗಿತ್ತು ಮತ್ತು ನಿನ್ನೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ 3-4 ಕಡೆ ಅದು ಇದು ಎಸ್ ಎಸ್ ಟಿ